ಇವತ್ತು ಗೌರಿ ಲಂಕೇಶ್ ತರ ಅನೇಕ ಧ್ವನಿಗಳು ಹುಡುಕೊಂಡಿವೆ. ಅನೇಕರು ಮಾತಾಡ್ತಾರೆ, ಅನೇಕ ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತವೆ, ಅನೇಕ ಸುಳ್ಳುಗಳ ವಿರುದ್ಧ ಸತ್ಯ ಶೋಧನೆಗಳಾಗ್ತವೆ, ಅನೇಕ ಷಡ್ಯಂತ್ರಗಳ ವಿರುದ್ಧ ಪ್ರೀತಿಯ ಸಿಂಚನ, ದ್ವೇಷದ ವಿರುದ್ಧ ಪ್ರೇಮದ ಮಳೆಯನ್ನು ಸುರಿಸುವ ಪ್ರಯತ್ನ. ಹಿಂದುತ್ವ, ಹಿಂದೂ ರಾಷ್ಟ್ರ, ಏಕರೂಪ ನಾಗರಿಕ ಸಂಹಿತೆ, ಏಕಧರ್ಮ ನಿರ್ಮಿಸುತ್ತೇವೆ. ಗೌರಿ ಲಂಕೇಶ್ ಹತ್ಯೆಯಾದ ಈ ದಿನ ನಾವು ಮಾಡಬೇಕಾದ ಕೆಲಸಗಳೇನು, ನಮ್ಮ ಜವಾಬ್ದಾರಿಗಳೇನು, ಹೇಗೆ ಈ ದೇಶದ ಪರಂಪರೆಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಉಳಿಸಿಕೊಳ್ಳೋದು, ಸೌಹಾರ್ದತೆಯ ನೆರಳೆ, ಒಟ್ಟಿಗೆ ಬದುಕೋಣ, ಒಟ್ಟಿಗೆ ಸಾಯೋಣ. ಗೌರಿ ಲಂಕೇಶ್ ಯಾಕೆ ಕೊಲೆ ಆದ್ರು? ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ಸೆಪ್ಟೆಂಬರ್ 5 ಒಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಅದರ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಜ್ಞಾನ ಕೊಟ್ಟು ನಮ್ಮನ್ನು ಈ ಮಟ್ಟಿಗೆ ರೂಪಿಸಿದ, ರೂಪಿಸುವ ಆ ಶಿಕ್ಷಕರಿಗೆಲ್ಲ ನಾನು ಅವರ ದಿನದ ಶುಭಾಶಯಗಳನ್ನು ಹೇಳುತ್ತೇನೆ. ಹಾಗೆ ಇವತ್ತು ಬಹುಶಃ ಇಷ್ಟೊತ್ತಿಗೆ 2017 ಸೆಪ್ಟೆಂಬರ್ 5 ಗೌರಿ ಲಂಕೇಶ್ ಅವರನ್ನು ಕೊಲೆ ಮಾಡ್ತಾರೆ. 5 ಆಯಿತು. ಸರಿ, ಗೌರಿ ಲಂಕೇಶ್ ಯಾಕೆ ಕೊಲೆ ಆದರು ಅದನ್ನು ನೋಡ್ತಾ ಹೋದಾಗ ಅಲ್ಲೊಂದು ಸಿದ್ಧಾಂತ ಇತ್ತು, ಸೈದ್ಧಾಂತಿಕ ಸಂಘರ್ಷ ಇತ್ತು, ಸೌಹಾರ್ದತೆಯ ನೆರಳಿತ್ತು, ಒಟ್ಟಿಗೆ ಬದುಕೋಣ, ಒಟ್ಟಿಗೆ ಸಾಯೋಣ ಅನ್ನುವ ಅಪೇಕ್ಷೆ ಇತ್ತು. ಅವರ ವಿರುದ್ಧ ಇದ್ದವರು ಹಿಂದುತ್ವ, ಹಿಂದೂ ರಾಷ್ಟ್ರ, ಏಕರೂಪ ನಾಗರಿಕ ಸಂಹಿತೆ, ಏಕಧರ್ಮ, ಅದರ ತಳಪಾಯವನ್ನೇ ನಿರ್ಮಿಸುತ್ತೇವೆ, ಯಾಕಂದರೆ ಅದರ ಮುಖೇನ ಸೃಷ್ಟಿಯಾದಂತಹ ರಾಷ್ಟ್ರ ಇದು ಅನ್ನುವ ಸುಳ್ಳನ್ನು ಹಿಂಬಾಲಿಸುತ್ತಿದ್ದಾಗ, ಅದನ್ನು ತಪ್ಪು, ಜಾತ್ಯತೀತ, ಸೆಕ್ಯುಲರ್, ಮನುಷ್ಯತ್ವ, ನಾವೆಲ್ಲರೂ ಒಂದೇ, ದ್ವೇಷದಿಂದ ವಿನಾಶ, ಪ್ರೀತಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ, ನೆಮ್ಮದಿ ಸಾಧ್ಯ ಅಂತ ಹೇಳಿದವರಲ್ಲಿ ಒಬ್ಬರು ಗೌರಿ ಲಂಕೇಶ್. ಅಷ್ಟಕ್ಕೆ ಕೊಲೆ, ಅಷ್ಟಕ್ಕೆ ಹತ್ಯೆ. ಕೊಂದವನು ಯಾರು? ಈ ಧರ್ಮದ ಅಮಲನ್ನು ತುಂಬಿಕೊಂಡಂಥ ಯಾರೋ ಒಬ್ಬ, 3 ಕೂಡ ಊಟಕ್ಕೆ ಗತಿ ಇಲ್ಲದವನು. ಕೊಲ್ಲಿಸಿದವರು ಯಾರು? ಇಂಥ ಹುಡುಗರನ್ನು ಬಲಿ ಕೊಡಲು ಸಿದ್ಧ ಇರುವ ಸಂಘಟನೆಗಳ ನೆರಳಿನಲ್ಲಿ ಬದುಕು ಕಂಡುಕೊಂಡವರು. ಗೌರಿ ನೆಲಕ್ಕೆ ಬಿದ್ದರು, ಬಿತ್ತಿದ್ದೀವಿ, ಎದ್ದಿದ್ದೀವಿ, ಇವೆಲ್ಲ ಸಂಭಾಷಣೆಗಳನ್ನು ನಾವು ಪಕ್ಕಕ್ಕಿಟ್ಟು ಮಾತಾಡಬೇಕಾಗಿದೆ. ಇವತ್ತು ಗೌರಿ ಲಂಕೇಶ್ ಥರ ಅನೇಕ ಧ್ವನಿಗಳು ಹುಡ್ಕೊಂಡಿದ್ದಾವೆ, ಅನೇಕರು ಮಾತಾಡ್ತಾರೆ, ಅನೇಕ ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಿದ್ದಾವೆ, ಅನೇಕ ಸುಳ್ಳುಗಳ ವಿರುದ್ಧ ಸತ್ಯ ಶೋಧನೆಗಳಾಗ್ತಿದ್ದಾವೆ, ಅನೇಕ ಷಡ್ಯಂತ್ರಗಳ ವಿರುದ್ಧ ಪ್ರೀತಿಯ ಸಿಂಚನ ಆಗ್ತಿದೆ, ದ್ವೇಷದ ವಿರುದ್ಧ ಪ್ರೇಮದ ಮಳೆಯನ್ನು ಸುರಿಸುವ ಪ್ರಯತ್ನ ಆಗ್ತಾಯಿದೆ. ಪ್ರೀತಿಗೆ ಪ್ರಾಶಸ್ತ್ಯ ಕೊಡುವವರನ್ನು ಬಲಿ ಹಾಕುವ ಪ್ರಭುತ್ವ ಪ್ರತಿ ಕ್ಷಣ ಬೆದರಿಸುತ್ತಿದ್ದರೂ ಕೂಡ ಅದಕ್ಕೆ ಅಂಜದೆ, ಅಳುಕದೆ, ನಿರಾತಂಕವಾಗಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡೆ ಹೋರಾಟ ಮಾಡುವಂತಹ ಅನೇಕ ಗೌರಿ ಲಂಕೇಶ್ಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ, ಮತ್ತು ಹುಡ್ತಾ ಇದ್ದಾರೆ ಕೂಡ. ಹಾಗಾದರೆ ಗೌರಿ ಲಂಕೇಶ್ ಹತ್ಯೆಯಾದ ಈ ದಿನ ನಾವು ಮಾಡಬೇಕಾದ ಕೆಲಸಗಳೇನು, ನಮ್ಮ ಜವಾಬ್ದಾರಿಗಳೇನು, ಹೇಗೆ ಈ ದೇಶದ ಪರಂಪರೆಯನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಆಗಬೇಕಾಗಿದೆ. ಸಮಾನ ಮನಸ್ಥಿತಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ದೇಶಕ್ಕೋಸ್ಕರ ಒಟ್ಟಾಗಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಡಂಬಡಿಕೆ ಮೂಡಬೇಕಾಗಿದೆ. ಸಿ, ಏನಾಗುತ್ತೆ, ಏ ಅವ್ರ ಸಂಖ್ಯೆ ಇಷ್ಟೇ, ನಮ್ದು ಇಷ್ಟೇ ಹೇಳ್ಬೋದು, ಅವ್ರ ಸಂಖ್ಯೆ ಇಷ್ಟೇ, ಇಷ್ಟರಲ್ಲೇ ಇದೆ, ಇಷ್ಟರಲ್ಲೇ ಕೆಲಸ ಮಾಡ್ತಾರೆ, ನಮ್ಮ ಸಂಖ್ಯೆ ಇಷ್ಟೋ, 100 100 ದಿಕ್ಕುಗಳು. ಹಾಗಾಗಿ ಈ ಸಂಖ್ಯೆ ಒಂದು ಗುಂಪು ಗೂಡದೆ ಆ ಷಡ್ಯಂತ್ರವನ್ನು ನಾವು ಸೋಲಿಸ್ತೀವಿ ಅನ್ನೋದು ಸುಳ್ಳಾಗುತ್ತೆ. ಮತ್ತೊಂದಿಷ್ಟು ಗೌರಿ ಪನ್ಸಾರೆ ಕಲಬುರಗಿ ಆಗಬಾರ್ದು ಅಂದರೆ ಈ ಒಗ್ಗಟ್ಟಿನ ಮಂತ್ರ ಹೆಚ್ಚಾಗಬೇಕಾಗಿದೆ. ಅದು ಇತ್ತೀಚೆಗೆ ಆಗ್ತಾ ಇದೆ ಅಂತ ನಂಬಿದ್ದೀನಿ ನಾನು.
ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಪವರ್ ಆಫ್ ಪಾಲಿಟಿಕ್ಸ್ ಒಂದೇ, ಈ ಪ್ರಭುತ್ವ ಏನಿದೆ ಅಥವಾ ಈ ಒಂದು ಪ್ರಭುತ್ವ ಮಾತ್ರ ಈ ದೇಶವನ್ನು ಉಳಿಸಬಲ್ಲದು. ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚಿಂತನೆಗಳು ಆಗಲಿ ಅಂತ ಹೇಳ್ತಾ, ಗೌರಿ ಲಂಕೇಶ್ ಹತ್ಯೆಯಾದ ಈ ದಿನ ನಾನು ಒಂದಿಷ್ಟು ಬೇಜಾರು ಮಾಡಿಕೊಳ್ತಾ ಸಣ್ಣ ನೋವಿನೊಂದಿಗೆ ಇವತ್ತಿನ ದಿನವನ್ನು ಕಳೆಯುತ್ತಾ, ನಮ್ಮನ್ನು ಒಂದು ಒಳ್ಳೆಯ ವ್ಯಕ್ತಿತ್ವವಾಗಿ ರೂಪಿಸಿದ ಬೆಳೆಸಿದ ಗುರುವನ್ನು ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.